ಸರ್ ಈಗ ನೋಡ್ದಲ್ಲ ಸರ್ ಹಸು ಈಗ ಆತರ ಮಗಳು ಇದು ಈಗ ನೀವು ನೋಡಿದ ಕರು ಇತ್ರ ಮಗನ ಇದು ಮನೆ ಇತ್ತಲ್ಲ ಮನೆ ಇತ್ತಲ್ಲ ಆ ಕರು ಇದು ಎಷ್ಟಲ್ಲ ಆಗಿದೆ ಇದು ಸರ್ ಇದು ನಾಲ್ಕಲ್ಲು ನಾಲ್ಕಲ್ಲ ಎರಡು ನಾಲ್ಕಲ್ಲಿಯೇ ಇದು ತಮ್ಮನ್ನೇ ಬೇರೆ ಕೊಟ್ಟರು ಸರ್ ಬೇರೆ ಕೊಟ್ಟರು ನಮ್ಮ ಪಕ್ಕ ಮನೆಯವ್ರಿಗೆ ಅವ್ರಿಗೆ ಕರ್ಸ್ಕೊಟ್ರು ಅದು ಬದಲು ಮಾಡ್ಕೊಂಡು ಇದ್ರ ತಮ್ಮನ ಕೊಬ್ಬರು ಇಟ್ಕೊಂಡು ಜತ್ಕಾಕೊಂಡ ನಾವು ಇದ್ರ ಕರು ತೀರೋಗ್ಬಿಡ್ತು ಒಳ್ಳೆ ಕರು ಹಾಕಿದ್ದು ಬಿತ್ತನೆ ಕರುನೆ ಹಾಕಿದ್ದೀಯೇ ಈಗ ಹಾಲು ಜಾಸ್ತಿ ಆಗ್ಬಿಟ್ಟು ತೀರೋಗ್ಬಿಡ್ತು ಸರ್ ಕೊಳ್ಳೇದ್ರ ಮಾತ್ರ ಏನು ಯಾವ ಕೊಳ್ಳೆ ಸರ್ ಹೆಂಗ್ ಏನ್ ಹುಟ್ಟದ ಇದು ಸೇಮ್ ಇದೇ ತರ ಹುಟ್ಟಿತ್ತು ಇದು ಹಂಗೆ ಸರ್ ಹೌದು ಇದ್ರ ಮಗನ ಹಂಗೆ ಸರ್ ಮತ್ತೆ ಫಲ ಆಗಿದೆಯಾ ಇದು ಹಸು ಸರ್ ಇದು ಫಲ ಇದು ಮತ್ತೆ ಫಲ ಆಗಿ ಒಂದು ಎರಡು ತಿಂಗಳಾಗಿದೆ ಓರಿ ಬಿಟ್ಟು ಸರ್ ಇನ್ನು ಇದು ಓರಿಗೆ ಬರಲಿಲ್ಲ ಇದು ಕರು ಸತ್ತ ಮೇಲೆ ಓರಿಗೆ ಬರಲಿಲ್ಲ ಇದು ಎಷ್ಟು ತಿಂಗಳಾಗಿತ್ತು ಕರುಗೆ ಅದ್ರದ್ದು ಸರ್ ಒಂದು ಎರಡೂವರೆ ತಿಂಗಳಾಗಿತ್ತು ತಿಂಗಳಾಗಿತ್ತು ಟೋಟಲ್ ಅಣ್ಣ ಇವಾಗ ಮೂರು ಹಸು ಸರ್ ಮೂರು ಹಸು ಕರಿ ನೆಸ್ಕೊಳ್ಳೋ ಮೂರು ಹಸ್ಕೊಳ್ಳೋ ಹಳೆ ಬಿಟ್ಟು ಈಗ ನಮ್ಮ ಚಿಕ್ಕಪ್ಪ ಅರ್ಥ ಒಂದಿತ್ತು ಒಂದು ಕೊಟ್ಟಿದ್ದವ್ರಿಗೆ ನಮ್ಮ ಹಳೆಯಿಂದ ಅವ್ರು ಒಂದು ಹತ್ತು ಎರಡು ಮಾರಿದ್ರು ಮಾಡಿ ಒಂದು ಮೂರು ಮಡಿಕೊಂಡ್ರು ಅವರು ಸರ್ ಇವು ಹಸುಗಳನ್ನ ಮಡಿಕೊಳ್ಳೋಕೆ ಯಾವ ಶುದ್ಧ ಜಾತಿ ನೋಡಿದ್ವಿ ಮಡಿಕೊಂಡ್ರಿ ಸರ್ ಕೊಳ್ಳು ಕೊಳ್ಳೆ ಚೆನ್ನಾಗವೆ ಮಕ್ಕಳು ರೇಖು ರೇಖಲ್ ಚೆನ್ನಾಗವೆ ಬುಳ್ಳೆ ಸಣ್ಣ ಬುಳ್ಳೆ ಸಣ್ಣ ಬುಳ್ಳೆ ಇದು ಕೊಂಬಂದೇನಪ್ಪ ಅಂದ್ರೆ ಸಣ್ಣ ಕೊಂಬು ಜಾತಿ ಕೊಂಬು ಜಾತಿ ಕೊಂಬು ಈ ತರ ನಮ್ಗೆ ಓರಿಗೆ ಯಾವ ಕೈಯಲ್ಲಿ ಸಣ್ಣ ಕೊಂಬ ಇರ್ಬೇಕು ಸುಳಿ ಸುದ್ದೇನು ಇಲ್ಲ ಆಮೇಲೆ ಹಳೆ ಹುಟ್ಟು ಅಂದ್ರೆ ಒಳ್ಳೆ ಹಾಲು ಕೊಡ್ತವೆ ಒಳ್ಳೆ ಕರ ಒಳ್ಳೆ ಕರ ಆಗ್ತಾವಲ್ಲ ಅನ್ನೋ ದೃಷ್ಟಿಗೆ ನಾವು ಇವನೇ ಮಡಿಕೊಂಡಿದ್ವಿ ಯಾಕೆ ಒಬ್ರಿಗೆ ಕೊಪ್ಪಟ್ಟು ಇನ್ನೊಬ್ರಿಗೆ ಹೋಗ್ಬೇಕಲ್ಲ ನಮ್ಗೆ ವ್ಯವಸಾಯಕ್ಕೂ ಇವೇ ಆಯ್ತವೆ ಸೋಷಲ್ ಇವೇ ಆಯ್ತವೆ ಎಲ್ಲ ಇವನ್ನೇ ಮಾಡ್ತೇವೆ ಈ ಬೋಂಡ್ರೆ ಇದ್ರಾಗಿ ನಾವು ಗದ್ದೆ ಕೆಲಸ ಮಾಡ್ತೀವಿ ಇದಕ್ಕೆ ದಾವಣಿ ಸುಳಿನ ಇರೋದು ಸರ್ ದಾವಣಿ ಸುಳಿ ಸರ್ ಇದು ಗುಂಡಿನಾಗ ಬಂದು ಸತ್ತೋಗ್ಬಿಡುದು ಇದು ಆರೇನಪ್ಪ ಅಂದ್ರೆ ದೇವ್ರ ಬದುಕಿಸ್ತಾನ ಇದ ಮಚ್ಚೆ ಸ್ವಲ್ಪ ಹಂಗೆ ಇದೆ ಸರ್ ಮಚ್ಚೆ ಹಂಗೆ ಸರ್ ಆಗಿರ್ದು ಚಿಕ್ಕಪ್ಪರಸು ಎಲ್ಲ ಆಗ್ಬಿಡಿದ್ರು ಈ ಕಡೆ ನೋಡಿ ಈ ಕಡೆ ಬೇಜನ್ನು ಈ ಕಡೆ ಒಟ್ಟು 48 ತಾವ್ ಆದಿತ್ತು ಎಷ್ಟು ತೋರ್ತೀನಿ 48 ತಾವ್ ಬಗದಾಕ್ಬಿಟ್ಟಿತ್ತು ನೋಡ್ಕೊಂಡ್ರಲ್ಲಿ ನೀವು ಸರ್ ನಾವು ಕಟಾಕ್ಬಿಡೋಗಿದ್ದೋ ಚಿಕ್ಕಪ್ಪರ ಕೆಲಸ ಮಾಡ್ತಾ ಇದ್ರು ನೋಡ್ಕೊಳ್ಳ ಫುಲ್ಲು ಇಲ್ಲಿಂದ ಹಿಡಿದಿದೆಲ್ಲ ಫುಲ್ ಸರ್ ಇವೆಲ್ಲ ಮಾರ್ಕೋ ಎಲ್ಲ 48 ತಾವ್ ಬಗದಾಕ್ಬಿಡ್ತು ಸ್ವಲ್ಪ ಉಳ್ಕೊಂಡಿದೆ ಅದು ಹೇಳಿ ಮಾಡಿಲ್ಲ ತುಂಬಾಗಿತ್ತು ಅವಾಗ ಇವಾಗ ಯಾರಾದ್ರೂ ಕೇಳ್ಕೊಂಬಂದ್ರೆ ಕೊಡ್ತೀರಾ ಕಟ್ಸ್ಕೊಳ್ಳೋ ಸರ್ ಇಲ್ಲ ಸರ್ ಕೊಡಲ್ಲ ಸರ್ ಓರಿಗೂ ಎರಡು ಓರಿ ಈ ಮುರಸು ಅಂತ ಯಾವ್ದೇ ಕಾರಣಕ್ಕೂ ನಮ್ಮ ಕೈಲಿ ಆಗಲ್ತು ಅನ್ನೋಗಂಟ ಓರಿಗಳ ಕೈಲಿ ಕ್ರಾಸಿಂಗ್ ಮಾಡಕ್ ಆಗಲ್ತು ಅನ್ನೋಗಂಟ ನಾವು ಕೊಡಲ್ಲ ಇನ್ನು ಕಿಡಿಕೆ ಬಗ್ಬಿಡು ಸರಿ ಅವ ಕುಡಿದಿರಾವ ಚಲ ಚಲ ಸರ್ ಆಲ್ರೆಡಿ ನನಗೆ ಹೇಳ್ದಲ್ಲ ನೀನ್ ಬಾಲಕೃಷ್ಣ ಅಂತ ಹೇಳ್ದಲ್ಲ ಅಲ್ಲಿ ಬಾಲಕೃಷ್ಣ ಓರಿ ನನಗೆ ಆಲ್ರೆಡಿ ಆದದೆ ಅಲ್ಲಿ ನಾನು ಒಂದು 2 ತಿಂಗಳು ಬ್ರಿಟಿಷ್ ನಲ್ಲಿ ಇದ್ದೆ ಆದ್ರೂ ಸುಮಾರು ಜನ ಫೋನ್ ಮಾಡಿದ್ರು ಓರಿ ಕೊಪ್ಪಡು ಮಡಿಕಬೇಡ ಓರಿ ಕೊಪ್ಪಡು ಮಡಿಕಬೇಡ ಅಂತ ಸುಮಾರು ಜನ ಬೆದರಿ ಹಾಕಿದ್ರು ಆದ್ರೂ ಯಾರೇನು ಹೇಳಿದ್ರು ನನ್ನ ಬೆದರಿಕೆಗೆ ಎದುರಲಿಲ್ಲ ಮಡಿಗ್ಲೇಬೇಕಾದ ಕ್ಲಾಸಿಗೆ ಮಾಡಿಸ್ತೇಬೇಕು ಅನ್ಬಿಟ್ಟು ಸರ್ ಮಡಿಕೊಂಡಿದ್ದೀನಿ